ಸ್ನೇಹಿತರೆ, ಈ ದಿನ ನಾನು ಸಾಲಿಗ್ರಾಮದ ನವ್ಯ ಹೇರ್ ಡ್ರೆಸ್ಸಸ್ಸಿನ ಕೇಶವ ಭಂಡಾರಿ ಅವ್ರ ಜೊತೆಗಿದ್ದೇನೆ. ಇವರು ಹುಟ್ಟಿದ್ದು ಕೇರಳ ರಾಜ್ಯದ ಮಂಜೇಶ್ವರದಲ್ಲಿ. ಹೇರ್ ಡ್ರೆಸ್ಸಸ್ ಕಲ್ತಿದ್ದು ಮಂಗಳೂರಿನಲ್ಲಿ 2 ವರ್ಷ, ಆಮೇಲೆ ಮಂಜೇಶ್ವರದಲ್ಲಿ ಸೆಲೂನ್ ಪ್ರಾರಂಭಿಸಿದರು. ಅಂದರೆ ಅವರ ಚಿಕ್ಕಪ್ಪನ ಸೆಲೂನಲ್ಲಿ ಮತ್ತೆ ಪುನಃ ಹೆಚ್ಚಿನ ತರಬೇತಿ ಪಡೆದರು. ನಂತರ ಬಂದಿದ್ದು ಉಡುಪಿ ಜಿಲ್ಲೆ ಸಾಸ್ತಾನ ಅಥವಾ ಸಾಲಿಗ್ರಾಮದ ಬಳಿಯ ಕೋಡಿ ಕನ್ಯಾಣಕ್ಕೆ. ಅಲ್ಲಿ 16 ವರ್ಷ ಸೆಲೂನ್ ಇಟ್ಕೊಂಡಿದ್ರು. ನಿಮಗೆ ಗೊತ್ತಿದೆ, ಕೋಡಿ ಕನ್ಯಾಣ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ತುಂಬ ಜನಪ್ರಿಯರಾಗಿದ್ದರು. ಯಾವುದೇ ಜನರಿಗೆ ಏನೇ ಕಷ್ಟ ಸುಖ ಮಾತಾಡಬೇಕಿದ್ರು ಈ ಕೇಶವ ಭಂಡಾರಿಯವ್ರು ಬೇಕಿತ್ತು, ಅವರ ಸೆಲೂನಿಗೆ ಹೋಗಿ ಜನ ಕೂತ್ಕೊಳ್ತಿದ್ರು. ಇದೀಗ ತಮ್ಮ ಸೆಲೂನನ್ನು ಸಾಲಿಗ್ರಾಮಕ್ಕೆ ಇತ್ತೀಚೆಗಷ್ಟೇ ವರ್ಗಾವಣೆ ಮಾಡಿದ್ದಾರೆ. ಅಂದರೆ ಈಗ ಅವರ ಸೆಲೂನು ಸಾಲಿಗ್ರಾಮ ಪೇಟೆಯ ಮೀನ್ಪೇಟೆ ಹತ್ತಿರ ಇದೆ. ಹೆಸರು ನವ್ಯ ಹೇರ್ ಡ್ರೆಸ್ಸಸ್. ಸ್ನೇಹಿತರೆ, ನನ್ನ ನಮಸ್ಕಾರ. ನಾನು ಮಂಜೇಶ್ವರಿಂದ ಬಂದ ಹುಟ್ಟಿದವ. ಎಷ್ಟು ದೂರ ಆಗುತ್ತೆ ಮಂಜೇಶ್ವರ ಇಲ್ಲಿಂದ? ಇಲ್ಲಿಂದ 100 ಕಿಲೋಮೀಟರ್ ಆಗ್ತದೆ. ಕಡೆಗೆ ನಾನು ಮಂಗಳೂರಲ್ಲಿ ಇದು 7th-8th ಕ್ಲಾಸ್ ವರೆಗೆ ನಾನು ಕ್ಲಾಸ್ ಓದಿದೆ. ಮಂಜೇಶ್ವರದಲ್ಲಿ ಓದಿದ್ರಿ? ಓದಿದ್ರಿ. ಕಡೆಗೆ ಅಲ್ಲಿ ಶಾಲೆ ಬಿಟ್ಟು. ಶಾಲೆ ಬಿಟ್ಟದ್ದೇಕೆ? ಶಾಲೆ ಬಿಟ್ಟು ಬಿಟ್ಟದಂದ್ರೆ ನಮ್ಮ ಬಡಸ್ಥಿತಿ ಇತ್ತು, ಅದಕ್ಕೋಸ್ಕರ ಈ ನಮ್ಮ ಈ ಕಟಿಂಗ್ ಶಾಪ್ ಅಲ್ಲಿ ನಾನು ಮಂಗಳೂರಲ್ಲಿ ಕಲೀಲಿಕ್ಕೆ ಬಂದೆ. ಸಾಧಾರಣ ಒಂದು 2 ವರ್ಷವರೆಗೆ ಅಲ್ಲಿ ಸ್ಟಡಿ ಮಾಡಿದೆ. ಸ್ನೇಹಿತರೆ, ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಇದೆ. ಏನಂದ್ರೆ ಕಾಲೇಜು ವಿದ್ಯಾಭ್ಯಾಸವೇ ವಿದ್ಯಾಭ್ಯಾಸ ಅಲ್ಲ. ಹೇರ್ ಡ್ರೆಸ್ಸಿಂಗ್ ಇವರ ಕುಲಕಸುಬು. ಅದರಲ್ಲೇ ಇವರ ತಂದೆ ತರಬೇತಿ ಕೊಡಿಸಿದರು. ನಿಜ ಹೇಳಬೇಕಂದ್ರೆ ಇವರು ಡಿಗ್ರಿ ಮಾಡಿಸಿದ್ದಿದ್ರೆ ಪ್ರಾಯಶಃ ಇವರು ತಮ್ಮ ಕುಲಕಸುಬನ್ನು ನೆಚ್ಚಿಕೊಂಡಿರ್ತಿದ್ದಿಲ್ಲ. ಅಂದರೆ ವಿದ್ಯಾಭ್ಯಾಸ ಅಂದರೆ ಬರೇ ಅಕ್ಷರ ಕಲಿಯೋದು ಮಾತ್ರ ವಿದ್ಯಾಭ್ಯಾಸ ಅಲ್ಲ, ಕಸುಬನ್ನು ಕಲಿಸಿಕೊಟ್ರ ತಂದೆ. ನೋಡಿ, ಅದರಿಂದ ಏನಾಯ್ತಂದರೆ ಅವರು 16 ವರ್ಷದ ಕೆಳಗೆ ಕೋಡಿ ಕನ್ಯಾಣಕ್ಕೆ ಬಂದರು. ಅಲ್ಲಿ ಚೆನ್ನಾಗಿ ದುಡಿದ್ರು, ತುಂಬ ಸ್ನೇಹಪರ ಜೀವಿ. ಈಗ ಕೋಟದಲ್ಲಿ ಸ್ವಂತ ಮನೆ ಬದುಕು ಮಾಡಿಕೊಂಡು ಮಕ್ಕಳನ್ನು ಕೂಡ ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದಾರೆ. ಅಂದರೆ 7th ಕ್ಲಾಸ್ ಕಲಿತರು ಅವರು ನೆಮ್ಮದಿಯ ಜೀವನ ಸಾಗಿಸ್ತಾ ಇದ್ದಾರೆ. ಅವರ ಕುಲಕಸುಬನ್ನು ಅಂದರೆ ಹೇರ್ ಡ್ರೆಸ್ಸಿಂಗ್ ವೃತ್ತಿಯನ್ನು ತಂದೆ ಕಲಿಸಿದ್ದೇ ತಂದೆ ಕೊಟ್ಟ ಒಳ್ಳೆಯ ವಿದ್ಯಾಭ್ಯಾಸ ಎನ್ನುವುದು ನನ್ನ ಅಭಿಪ್ರಾಯ. ಇತ್ತೀಚೆಗಷ್ಟೇ ಕೋಡಿ ಕನ್ಯಾಣ ಬಿಟ್ಟು ಸಾಲಿಗ್ರಾಮದಲ್ಲಿ ನಾನು ಆಗ ಹೇಳಿದ ಹಾಗೆ ಸುಸಜ್ಜಿತ ಅಂಗಡಿ ಮಾಡಿದ್ದಾರೆ. ಎಲ್ಲ ನೀಟ್ ಆ್ಯಂಡ್ ಕ್ಲೀನ್. ಇಲ್ಲಿ ಕಟ್ಟಿಗೆ ಮಾಡಿಸ್ಕೊಳ್ಳಿಕ್ಕೆ ಖುಷಿಯಾಗ್ತದೆ. ಸ್ವಚ್ಛತೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇವರು ಕೊಡ್ತಾ ಇದ್ದಾರೆ. ನಾನು ಇವರ ಹತ್ರ ಕಳೆದ 16 ವರ್ಷದಿಂದ ಕಟ್ಟಿಂಗ್ ಮಾಡಿಸ್ಕೊಳ್ತಾ ಇದ್ದೇನೆ. ಇವರ ಹತ್ರ ಗಮನಿಸಿದ ಒಂದು ವೈಶಿಷ್ಟ್ಯತೆ ಏನಂದರೆ, ಇವರು ಎಷ್ಟೇ ಗಿರಾಕಿ ಅಂಗಡಿಗಳಿರಲಿ ಗಡಿಬಿಡಿ ಚೂರೂ ಮಾಡ್ಕೊಳ್ಳೋದಿಲ್ಲ. ಅಂದರೆ ಪ್ರತಿಯೊಬ್ಬ ಗ್ರಾಹಕ ಕೂಡ ಸಂತೃಪ್ತನಾಗಬೇಕನ್ನೋದು ಅವರ ಆಶಯ. ನಿಧಾನದಲ್ಲಿ ಒಂದು ಚೂರು ಗಡಿಬಿಡಿ ಮಾಡದೆ ಕಟಿಂಗ್ ಮಾಡ್ತಾರೆ. ಹಾಗಾಗಿ ಇವರನ್ನೇ ಹುಡ್ಕೊಂಡು ಬರ್ತಾರೆ. ಈಗ ಕೋಡಿ ಕನ್ಯಾಣ ಬಿಟ್ಟು ಸಾಲಿಗ್ರಾಮ ಬಂದಿದ್ದಾರೆ. ಅಲ್ಲಿನ ಗ್ರಾಹಕರು ಕೂಡ ಈಗ ಅಲ್ಲಿ ಕೋಡಿ ಕನ್ಯಾಣದಲ್ಲಿ ಬೇರೆ ಅಂಗಡಿ ಉಂಟು, ಆದರೂ ಕೇಶವ ಭಂಡಾರಿಯವರ ಕೆಲಸದ ನೈಪುಣ್ಯತೆ, ಅವರಿಗಿರುವ ಕೆಲಸದ ಮೇಲಿರುವ ಪ್ರೀತಿ, ಯಾವುದೇ ಉದಾಸೀನತೆ ತೋರದೆ ಗ್ರಾಹಕರೇ ದೇವರನ್ನುವ ರೀತಿಯಲ್ಲಿ ಅವರನ್ನು ತೃಪ್ತಿಪಡಿಸ್ತಾ ಇರೋದ್ರಿಂದ ನಾನು ಹೇಳಿದಾಗೆ ಕೋಡಿ ಕನ್ಯಾಣದಿಂದ ಜನ ಹುಡ್ಕೊಂಡು ಬರ್ತಾರೆ. ಈಗ ಭಂಡಾರಿಯವರು
ನಿಮ್ಮ ಈ ವೃತ್ತಿ ಬಗ್ಗೆ ನಿಮಗೆ ಯಾವ್ದಾದ್ರು ಕೀಳರಿಮೆ ಉಂಟಾ ಅಥವಾ ಗೌರವ ಉಂಟಾ? ಒಳ್ಳೆ ಗೌರವ ಇತ್ತು, ಒಳ್ಳೆ ತೃಪ್ತಿ ಇತ್ತು. ಹಾ, ಸಂತೋಷ ಅಲ್ವಾ? ಈಗ ಬಗೆ ಬಗೆಯ ಜನರು ಬರ್ತಾರೆ, ಅವ್ರನ್ನೆಲ್ಲ ನೀವು ಸಂಭಾಳಿಸ್ಕೊಂಡು ಹೋಗ್ಬೇಕು ಅಲ್ವಾ? ಆದ್ರೂ ನೀವು ಒಳ್ಳೆ ಹೆಸರು ತಗೊಂಡಿದ್ದೀರಿ ಅಲ್ವಾ? ಹೌದು, ಒಳ್ಳೆ ನಗು ಮುಗದ ಸೇವೆ ಕೊಡ್ತೀರಿ ಅಲ್ವಾ? ಹೌದು. ಈಗ ನಾ ಕೇಳಲಿಕ್ಕೆ ಇರೋದು, ನೀವು ಏಳನೇ ಕ್ಲಾಸ್ ಶಾಲೆ ಬಿಟ್ಟರು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರೆ ನಾನು ತಪ್ಪು ಮಾಡಿದೆ ಅಂತ ಉಂಟಾ? ಇಲ್ಲ ಸರ್, ಏನಿಲ್ಲ. ಅಂದ್ರೆ ಶಾಲೆ ಹೋಗಿಲ್ಲ ಅನ್ನೋದ್ರ ಬಗ್ಗೆ ಪಶ್ಚಾತ್ತಾಪ ಇಲ್ಲ? ಇಲ್ಲ ಇಲ್ಲ. ಅಂದ್ರೆ ನಿಮ್ ಲೆಕ್ಕದಲ್ಲಿ ಇದು ಕೂಡ ಒಂದು ವಿದ್ಯೆ. ಇದೀಗ ಸುಮ್ಮನೆ ನಾವೆಲ್ಲ ಬಂದ್ರೆ ಈ ಹೇರ್ ಕಟಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಗೆ ಗೊತ್ತಿಲ್ಲ. ನೀವು ಅದನ್ನ ಸತತ ಅನುಭವದಿಂದ ಕಲ್ತಿದ್ದೀರಿ ಅಲ್ವಾ? ಹೌದು. ಹಾಗಾದ್ರೆ ಶಾಲೆ ಕಲ್ತಿಲ್ಲ ಅನ್ನೋ ಬಗ್ಗೆ ಕೇಳಿದ್ರೆ ಇಲ್ಲ? ಇಲ್ಲ ಇಲ್ಲ ಇಲ್ಲ, ಖಂಡಿತ ಇಲ್ಲ. ಈಗ ನಿಮ್ಗೆ ಎಷ್ಟು ಮಕ್ಕಳು ಭಂಡಾರಿ ಅವರು? ಇಬ್ರು. ದೊಡ್ಡ ಹುಡುಗ ಏನ್ ಮಾಡ್ತಾರೆ? ಇಬ್ರು ಗಂಡು ಮಕ್ಕಳು. ಇಬ್ರು ಗಂಡು, ದೊಡ್ಡವ ಡಿಗ್ರಿ ಮಾಡ್ತಾ MGM ಕಾಲೇಜ್ ಉಡುಪಿಯಲ್ಲಿ, ಮತ್ತೊಬ್ಬ 9ನೇ ಕ್ಲಾಸ್ ಕೋಟೆ ವಿವೇಕದಲ್ಲಿ. ನಿಮಗೆ ಅವ್ರನ್ನೆಲ್ಲ ಓದಿಸ್ಲಿಕ್ಕೆ ಮಾಡ್ಲಿಕ್ಕೆ ಎಲ್ಲ ನಿಮಗೆ ಇದೇ ವೃತ್ತಿಯಿಂದ ಮಾಡ್ತಾ ಇದ್ದೀರಿ? ಇದರಲ್ಲೇ ಮಾಡುದು. ಕೇಶವ ಭಂಡಾರಿ ಅವರು, ನೀವು ಕೋಡಿ ಕನ್ಯಾನ ಬಿಟ್ಟು ಸಾಲಿಗ್ರಾಮಕ್ಕೆ ಬಂದಿದ್ದೀರಿ. ನವಮಿಯಾ ಹೇರ್ ಡ್ರೆಸ್ಸಸ್ ಅಂತ ಸಾಲಿಗ್ರಾಮ ಮೀನಪೇಟೆಯಲ್ಲಿ ಹೊಸದಾಗಿ ಇತ್ತೀಚೆಗೆ ಅಂಗಡಿ ಮಾಡಿದ್ದೀರಿ. ನಿಮಗೆ ನಿಮ್ಮ ವೃತ್ತಿಯ ಬಗ್ಗೆ ಅಪಾರ ಗೌರವ ಇದೆ, ಯಾವುದೇ ಕೀಳರಿಮೆ ಇಲ್ಲ. ಏಳನೇ ಕ್ಲಾಸಿಗೆ ಶಾಲೆ ಬಿಟ್ಟಿದ್ರ ಬಗ್ಗೆಯೂ ನಿಮಗೇನು ಯಾವುದೇ ಕೀಳರಿಮೆ ಇಲ್ಲ. ನಿಮಗೆ ಈ ಸಾಲಿಗ್ರಾಮದ ಅಂಗಡಿ ಕೂಡಲ ತುಂಬ ಯಶಸ್ಸನ್ನು ತಂದುಕೊಡಲಿ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಆದ ನಂತರ ನೀವು ಈ ವೃತ್ತಿಯಲ್ಲಿ ಮಕ್ಕಳನ್ನು ಸೇರಿಸ್ಕೊಂಡು, ಅಥವಾ ಮಕ್ಕಳು ಹೋಗಲಿ, ಮಕ್ಕಳನ್ನು ಸೇರಿಸ್ಕೊಂಡು ಇನ್ನೂ ದೊಡ್ಡದಾಗಿ ಬೆಳೆದಿ ಅಂತ ನಾನು ನಿಮಗೆ ಹಾರೈಸ್ತೇನೆ. ನಮಸ್ಕಾರ. ನಮಸ್ತೆ.